ವಿಪಕ್ಷದಿಂದ ಬದಲಾವಣೆಗಾಗಿ ಜಾಗೃತಿ ಜಾಥಾ. ಪೀಣ್ಯದಾಸರಹಳ್ಳಿ ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಹಾಗೂ ಉತ್ತಮ ಶಿಕ್ಷಣ ಮತ್ತು ಆರೋಗ್ಯ ವ್ಯವಸ್ಥೆ ಪ್ರತಿ ಕುಟುಂಬಕ್ಕೂ ತಲುಪುವ ನಮ್ಮ ಪಕ್ಷ ಸಿದ್ಧಾಂತ, ಅದನ್ನು ಆಮ್ ಆದ್ಮಿ ಪಕ್ಷದಿಂದ ಜನರಲ್ಲಿ ಜಾಗೃತಿ ಮೂಡಿಸಲು ಜಾಥಾ ಕೈಗೊಂಡಿದ್ದೇವೆ ಎಂದು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷ ಎಂ ಕೀರ್ತನ್ ಕುಮಾರ್ ತಿಳಿಸಿದರು. ಆಮ್ ಆದ್ಮಿ ಪಕ್ಷ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಸದೃಢವಾಗಿ ಬೇರುವಂಥ ದಿನ ಈ ದಾಸರಹಳ್ಳಿ ಕ್ಷೇತ್ರಕ್ಕೆ ಬದಲಾವಣೆ ಬೇಕಾಗಿದೆ. ಬದಲಾವಣೆ ಅನ್ನೋದು ಇರುವಂಥ ಭ್ರಷ್ಟಾಚಾರ, ಹಾಗೆ ನಮ್ಮ ಕ್ಷೇತ್ರದ ಮಕ್ಕಳಿಗೆ ಬೇಕಾಗಿದ್ದಂಥ ಶಿಕ್ಷಣ, ಹಾಗೆ ಆರೋಗ್ಯ, ಇದೆಲ್ಲ ಬೇಕಾಗಿರೋ ಕಾರಣ ಇವತ್ತು ಆಮ್ ಆದ್ಮಿ ಪಕ್ಷ ದಾಸರಹಳ್ಳಿ ಕ್ಷೇತ್ರದಲ್ಲಿ ಬದಲಾವಣೆ ಯಾತ್ರೆಯನ್ನು ಮಾಡ್ತಾ ಇದೆ. ಈ ಕಾರ್ಯಕ್ಕೆ ನಮ್ಮ ಎಲ್ಲ ಕ್ಷೇತ್ರದ ನಾಗರಿಕರು ಅವರ ಬೆಂಬಲವನ್ನು ಸೂಚಿಸಿದ್ದಾರೆ. ಹಾವನೂರು ಬಡಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷದಿಂದ ಬದಲಾವಣೆಗಾಗಿ ಜಾಥಾ ನಡಿಗೆಯಲ್ಲಿ ಅವರು ಮಾತನಾಡಿದರು. ನಮ್ಮ ಪಕ್ಷ ಸಿದ್ಧಾಂತವಾದ ಜನರ ತೆರಿಗೆ, ಜನರ ಸೇವೆಗೆ ಎಂದು ಮನೆ ಮನೆಗೂ ಭೇಟಿ ನೀಡಿದ ವೇಳೆ ಪಕ್ಷದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಈಗ ಸಾರ್ವಜನಿಕರು ನಮ್ಮ ಸಿದ್ಧಾಂತಗಳನ್ನು ಮೆಚ್ಚಿ ಪಕ್ಷ ಸೇರ್ಪಡೆ ಆಗ್ತಿದ್ದಾರೆ ಎಂದು ತಿಳಿಸಿದರು. ಪಕ್ಷದ ಮುಖಂಡ ಸೌಂದರ್ಯ ಪಿ ಮಂಜಪ್ಪ ಮಾತನಾಡಿ, ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ನಿರ್ಮೂಲನ, ಸ್ವಚ್ಛ ಆಡಳಿತ ಹಾಗೂ ಆರೋಗ್ಯ ಮತ್ತು ಉತ್ತಮ ಶಿಕ್ಷಣ ವ್ಯವಸ್ಥೆ ಕಲ್ಪಿಸಲು ನಮ್ಮ ಪಕ್ಷಕ್ಕೆ ಬೆಂಬಲ ನೀಡಿರಿ. ದೆಹಲಿಯಲ್ಲಿ ಉತ್ತಮ ಆಡಳಿತ ವ್ಯವಸ್ಥೆ ಇದ್ದು ದೇಶದಾದ್ಯಂತ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲು ನಮ್ಮ ಪಕ್ಷ ಸದಾ ಸಿದ್ಧವಿದೆ ಎಂದರು. ಬದಲಾವಣೆ ಯಾತ್ರೆಯ ಒಂದು ಕಾರ್ಯಕ್ರಮವನ್ನು ಆಮ್ ಆದ್ಮಿ ಪಾರ್ಟಿ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ದಾಸರಹಳ್ಳಿಗೆ ಏನೇನು ಅನುಕೂಲತೆಗಳಾಗಬೇಕು, ಸ್ವಚ್ಛ ದಾಸರಹಳ್ಳಿ ಆಗಬೇಕು, ಎಲ್ಲ ಬಡವರ ಬದುಕು ಹಸನಾಗಬೇಕು, ಭ್ರಷ್ಟಾಚಾರ ರಹಿತವಾದ ಆಡಳಿತವನ್ನು ಕೊಡಬೇಕು ಅನ್ನೋ ತೀರ್ಮಾನ ಮಾಡಿದಂತ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಅರವಿಂದ್ ಕೇಜ್ರಿವಾಲ್ ಅವರು ಈಗಾಗಲೇ ಕ್ಷೇತ್ರದ ಎಸ್ಸಿ ಎಸ್ಟಿ ಮೋರ್ಚಾದ ಅಧ್ಯಕ್ಷ ಜನ್ಮಭೂಮಿ ನಾಗರಾಜು ಮಾತನಾಡಿ, ಸರ್ಕಾರಗಳು ನಮ್ಮ ತೆರಿಗೆ ಹಣದಿಂದ ಸಕಲ ಸೌಕರ್ಯಗಳನ್ನು ನೀಡಬೇಕು, ಆದರೆ ನಮ್ಮ ತೆರಿಗೆ ಹಣದಿಂದಲೇ ಅಭಿವೃದ್ಧಿ ಕಾರ್ಯಗಳು ಆಗ್ತಿಲ್ಲ, ನಾವು ಕೇಳಿದರೂ ಅವರು ಮಾಡ್ತಿಲ್ಲ, ಈ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲು ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಬರಬೇಕು ಎಂದರು. ನೂರಾರು ಪಕ್ಷದ ಕಾರ್ಯಕರ್ತರು ಬದಲಾವಣೆಯ ನಡಿಗೆಗಾಗಿ ಗಣೇಶ್ ದೇವಸ್ಥಾನದಿಂದ ಪ್ರಾರಂಭವಾಗಿ ವಿಡಿಯೋ ಸ್ಕೂಲ್ ಬಸ್ ನಿಲ್ದಾಣ, ರಾಷ್ಟ್ರೀಯ ಹೆದ್ದಾರಿ ಮಾರ್ಗವಾಗಿ ಮೆಟ್ರೋ ನಿಲ್ದಾಣದ ಮುಖಾಂತರ ಮಹೇಶ್ವರಮ್ಮ ದೇವಸ್ಥಾನ, ಬೈಲಪ್ಪ ವೃತ್ತ ಮಾರ್ಗವಾಗಿ ಪೈಪ್ಲೈನ್ ಮುಖಾಂತರ ಶನಿ ಮಹಾತ್ಮ ದೇವಸ್ಥಾನ, ಹಾಗೆಯೇ ಬಾಗಲಕುಂಟೆ ಬಸ್ ನಿಲ್ದಾಣ ಮಾರಮ್ಮನ ದೇವಸ್ಥಾನದವರೆಗೂ ಕರಪತ್ರಗಳನ್ನು ಹಂಚುತ್ತಾ ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು.